place called as Shungara Bagilu. It is the entrance of one of the entrance of the Vijayanagara Empire. So many, it is the main door for the Udayagiri, and today we are celebrating World Tourism Day. So that's why we are trying to clean the entire atmosphere, and we are all friends, and it is the very auspicious moment for us to clean the route for the Tenali Manchpa, who was one of the most intellectual person in the cabinet of Krishnadevaraya. Yes, this is actually behind the Lotus Mahal, right? So we are trying to show how to reach there. This is a beautiful trekking place. Just follow us, watch the entire video, then you will know the beautiful place around here. And we are celebrating everyone here, the World Tourism Day. As you see, this is the location. There is an elephant stable and a Lotus Mahal area. And you need to come behind that. And this is the place, the beautiful place. And we are walking. This is a beautiful trekking spot in Hampi, where we are going now. Just follow up. Here are the old steps. Andre Hale, Andre Rajara, aa time alli idanna kettana madirthakkanta steps nodri. Naavu ee tara step madbekandre ondu machine tagondu adu cut madoke finishing baralla. Ola chenagirthakkanta. ಶೃಂಗಾರದ ಹೆಬ್ಬಾಗಲಿಗೆ ಬಂದು ಅಲ್ಲಿಂದ ಫೆನ್ಸಿಂಗ್ ಐತೆ, ಅದ್ರ ಬಗಲಾಗೇನೆ ಪಕ್ಕದಲ್ಲೇ ಬರ್ತಾ ಬಂದ್ವಿ ಅಂದರೆ ಸೊ ಇಲ್ಲಿ ಬರ್ತೀವಿ ಈ ಬೆಟ್ಟಕ್ಕೆ. ಬೆಟ್ಟಲಿಂದ ನಾವು ಒಳಗಡೆ ಕಲ್ಲಿನ ಕೆಳಗಳಿಂದ ಮೇಲ್ಗಡೆ ಬರ್ತೀವಿ. ಬಂದು ಇಲ್ಲಿಗೆ ಬಂದಾಗ ಇಲ್ಲಿಂದ ದಶಾವತಾರ ಇದೆ ಕೆಳಗಡೆ, ದಶಾವತಾರ ನೋಡಿಕೊಂಡು ಸ್ವಲ್ಪ ಮತ್ತೆ ಮೇಲ್ಗಡೆ ಹೋಗ್ತೀವಿ. ಹಾಗೆ ನಾವಿರ್ತಕ್ಕಂಥ ಸ್ಥಳ ಬಂದು ಈಗ ಶಿವನ ಆವಾಸ ಸ್ಥಾನ ಇದೆ. ಸಾಮಾನ್ಯವಾಗಿ ಶಿವ ಆವಸ್ಥಾನವಾಗಿ ನಾವು ಇದನ್ನು ಹೋಗ್ತಾ ಇರ್ತೀವಿ. ಆ ಪ್ರದೇಶದೊಳಗೆ ನಮಗೆ ವಿಷ್ಣುವಿನ ದಶಾವತಾರದ ಚಿತ್ರಗಳನ್ನು ನೋಡ್ತಾ ಹೋಗ್ತಾ ಇದ್ವಿ, ಹಾಗೂ ನಾಗಕನೇಕರ ಚಿತ್ರಗಳನ್ನು ನೋಡ್ಬೋದು. ನರಸಿಂಹನನ್ನ, ಲಕ್ಷ್ಮೀ ನರಸಿಂಹನನ್ನ ವಿಗ್ರಹನ ಕೂಡ ನಾವು ಈ ಸ್ಥಳದೊಳಗೆ ನೋಡ್ತಾ ಹೋಗ್ತಾ ಇದ್ವಿ. ಮತ್ಸ್ಯಾವತಾರ, ಸರಿ ಹೇಳಿ, ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮ, ರಾಮ. ಇವನು ಬಲರಾಮ, ವಿಷ್ಣುವಿನ ಒಂದು ಅಂಶ ನೋಡ್ತೀವಿ. ಈಗ ನಾವ್ ಹೇಳ್ತೇವಲ್ಲ ಬುದ್ಧ ಕೂಡ ವಿಷ್ಣುವಿನ ಅದನ್ನ ಕೂಡ ನಾವಿಲ್ಲಿ ನೋಡ್ತೀವಿ. ಮಠಕ್ಕೆ ಬೇರೆ ಕಲ್ಕಿ ಬರ್ತಾನ ಇಲ್ಲ ನೋಡ್ರಿ. ನರಸಿಂಹ ಕಂಬದಿಂದ ಬಂದಿರತಕ್ಕಂಥದ್ದು ಹಿರಣ್ಯ ಕಷ್ಟ ನಡ್ಕೊಂಡು ಹಿರಣ್ಯ ಕಷ್ಟವನ್ನು ವಧೆ ಮಾಡ್ತಾರೆ ಕೂಡ ನಾವಿಲ್ಲಿ ನೋಡ್ಬೋದು. ಹಿಂಗೆ ಮುಂದೆ ಬನ್ನಿ, ವಸ್ತು ಮೇಲೆ ಕುತ್ಕೊಂಡು ಯಾವುದೇ ನೆಲನೂ ಅಲ್ಲ ಆಕಾಶನೂ ಅಲ್ಲ, ಯಾವುದೇ ಆಯುಧಗಳಿಲ್ಲ, ತನ್ನ ಉಗುರಿನಿಂದ ಕರುಳನ್ನು ಬಗೆಯುವಂಥದ್ದು ಅದ್ಭುತವಾಗಿ ಕೆತ್ತಿದ್ದಾರೆ. ಇದಾಯ್ತಲ್ಲ ನರಸಿಂಹಾವತಾರ, ನರಸಿಂಹಾವತಾರದ ಕೊನೆ ಹಿರಣ್ಯಕಶಿಪುವಿನ ಅಂತ್ಯದ ನಂತರ ಪ್ರಹ್ಲಾದ ರಾಯರಿಗೆ ಪಟ್ಟವನ್ನು ಕಟ್ಟಿ ಅತ್ಯಂತ ಸುಭಿಕ್ಷವಾದಂಥ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಭಗವಾನ್ ನರಸಿಂಹದೇವರು ಅನುಕೂಲ ಮಾಡಿಕೊಟ್ರು. ಹೀಗೆ 10 ದಶಾವತಾರಗಳನ್ನು ಸಂಪೂರ್ಣವಾಗಿ ಆ ಕಾಲಕ್ಕೆ ಮನವರಿಕೆ ಮಾಡಿಕೊಡುವಂತಹ ಶಿಲ್ಪಶಾಸ್ತ್ರದ ಒಂದು ಅಮೋಘವಾದಂಥ ಕೆಲಸ ಅಂದಿನ ಶಿಲ್ಪಿಗಳು ಮಾಡಿದ್ದಾರೆ. ಹಾಗೂ ಅವರು ಕೆತ್ತಿರುವಂಥ ಬಿರುಸು ಏನು ಬಟ್ಟೆಗಳು ಇದೆ, ವಸ್ತ್ರಗಳಿದೆ, ಆ ದಿನದ ಸಂಸ್ಕೃತಿಯನ್ನು ಕೂಡ ಪ್ರತಿಬಿಂಬಿಸುವಂತಹ ಒಂದು ಪ್ರಯತ್ನ ಆ ಕಾಲಕ್ಕೆ ಮಾಡಿದ್ದಾರೆ. ನಾವು ಈ ವಿಷ್ಣುವಿನ ದಶಾವತಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೋಡೋಕ್ಕೆ ಏನು ಸ್ಟೆಪ್ಗಳಿದ್ದಾವೆ, ಆ ಸ್ಟೆಪ್ಗಳು ಸಂಪೂರ್ಣವಾಗಿ ಗಿಡಗಂಟುಗಳಿಂದ ಮರೆಯಾಗಿರುತ್ತೆ. ಅವುಗಳನ್ನು ನಾವೀಗ ಕ್ಲೀನ್ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಬರೋಂಥ ರಸ್ತೆ ಮಾಡಿದ್ದೀವಿ. ಈಗ ಮೇಲ್ಗಡೆ ಈ ಥರ ಬರ್ಬೋದು, ಬಂದಂಥ ವ್ಯಕ್ತಿಗಳೇ ಇಲ್ಲಿ ನಮ್ಮನ್ನ ಯಾರಾದರೂ ಸಂಪರ್ಕ ಮಾಡಿದ್ರೆ ಅವ್ರು ಕರ್ಕೊಂಡ್ಬರ್ತೀವಿ ನಾವೆಲ್ಲರೂ. Yeah, most of the people, you need to take our local guides because they will know the place how to come here in case if you get doubt and if you don't find the way. So contact our local guides, then they will bring you this beautiful place as beautiful trekking spot.
ಅಲ್ಲ ನನಗೊಂದು ಕೇಳಿಕೊಳ್ರೆ ಬರ್ರಿ ನಿಮ್ಮ ಶಾಲೆ ಕಟ್ಟಿದ ಬರ್ರಿ ಏನೇನು Hi small kids, I am 55 not out, so I am actually climbing this hill. You please, young and energetic fellow, don't waste your time and come and climb, enjoy yourselves. Pavana Sutta Hanumaniki. Raining here, still we are going on the way, top of this mountain on the top, with a beautiful place around, and let's see here the water. Venki! ಇದೊಂದು ನಯನಮಯೋನ ಮನೋಹರವಾದ ಅತ್ಯಂತ ಸುರದ್ರೂಪಿ ವೀರಭದ್ರ ದೇವರ ದೇವಸ್ಥಾನ. ಎರಡನೇ ಪ್ರೌಢದೇವರಾಯ ಕಾಲದಲ್ಲಿ ಈ 101 ಜನ ವಿರಕ್ತರು ಈ ಹಂಪಿಯ ಭಾಗದಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಿ ತಿಳಿದು ಬರುತ್ತೆ ಇತಿಹಾಸದ ಮೂಲಕ. ಆ ಎಲ್ಲರೂ ಸೇರಿ ಈ ಸುಂದರವಾದ ಉಗ್ರ ಶ್ರೀ ವೀರಭದ್ರನ ಸುಂದರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷ ಯಜ್ಞದಲ್ಲಿ ಶಿವನನ್ನು ಆಹ್ವಾನಿಸದೇ ಇದ್ದಾಗ ಶಿವನು ಕೋಪಗೊಂಡು ತನ್ನ ಜಟೆಯಿಂದ ಕೂದಲನ್ನು ತೆಗೆದು ಹೊರಗಾಕಿದಾಗ ವೀರಭದ್ರ ಮಹಾಸ್ವಾಮಿಗಳು ಆ ಅವತಾರವನ್ನು ತಾಳ್ತಾರೆ. ಅಂತ ಅವತಾರದ ಒಂದು ಅತ್ಯಂತ ಸುಂದರವಾದಂಥ ಹಂಪಿಲೇ ಅತ್ಯಂತ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವಂಥ ವೀರಭದ್ರ ದೇವಸ್ಥಾನ ನಮಗೆ ನೋಡಿ ಇವತ್ತು ಭಾಳ ಸಂತೋಷವಾಗಿದೆ. ನೀವು ಕೂಡ ಈ ಭಾಗದ ಪ್ರಕೃತಿಯನ್ನು ಇಲ್ಲಿಯ ಸುಂದರ ವೀರಭದ್ರ ದೇವರ ಮೂರ್ತಿಯನ್ನು ನೋಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರ್ತಕ್ಕಂಥದ್ದು ನೆಲೆ ಮಂಟಪ. ಅದು ಶ್ರೀಕೃಷ್ಣ ದೇವರಾಯನ ಅಷ್ಟ ದಿಗ್ಗಜರಲ್ಲೇ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂಥ ತೆನಾಲಿ ರಾಮಕೃಷ್ಣ ತನ್ನ ಸಮಯವನ್ನು ಕಳೆಯೋದಕ್ಕೋಸ್ಕರ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ತೆನಾಲಿ ಮಂಟಪವನ್ನು ನೋಡ್ತಾ ಇದ್ದೀವಿ. ಇದು ಅತ್ಯಂತ ಒಡನಾತೀತವಾಗಿರ್ತಕ್ಕಂಥ ಪ್ರದೇಶದೊಳಗೆ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇರ್ತಿದ್ವಿ. ಅತ್ಯಂತ ಸುಂದರ ಈ ಪ್ರದೇಶಕ್ಕೆ ಬಂದಿರತಕ್ಕಂಥ ಯಾವುದೇ ಯಾತ್ರಾರ್ಥಿಗಳು ಈ ಪ್ರದೇಶವನ್ನು ನೋಡಿದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇರ್ತಿದ್ವಿ. ಹಾಗಾಗಿ ನಾನು ಪ್ರವಾಸದಲ್ಲಿಗೆ ಏನು ನಿಮ್ಮ ಮನವೇನು ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಸಾಧ್ಯವಾದ ನಿಮ್ಮ ಜೀವನದೊಳಗೆ ಯಾವಾಗಾದರೂ ಒಂದು ಸಾರಿ ಈ ಪ್ರದೇಶಕ್ಕೆ ಬಂದು ಹಂಪಿ ಸೌಂದರ್ಯವನ್ನು ಸವಿಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ರೂಯಿಂಡ್ ಹನುಮ ಟೆಂಪಲ್. ದಿ ಹನುಮ ಕಾರ್ಡ್ ಆಸ್ ಅ ಬಲಭೀಮ ವಂಡರ್ಫುಲ್ ಅಂಡ್ ಇಟ್ ಸೀಮ್ಸ್ ಎ ಮ್ಯಾಗ್ನಿಫಿಷಿಯಂಟ್ ಸ್ಟ್ಯಾಚ್ಯೂ ಹಿಯರ್ ಅಂಡ್ ವಿಜಯನಗರ ಎಂಪೈರ್ ಇಟ್ ಈಸ್ ವೆರಿ ನಿಯರ್ ಟು ಹನುಮಪಾದ. ಸೊ ದಟ್ಸ್ ವೆರಿ ಸಚ್ ಎ ಬ್ಯೂಟಿಫುಲ್ ಪೀಪಲ್ ಲುಕ್ ಅಟ್ ದೇರ್ ದಟ್ ಈಸ್ ಹನುಮಾನ್ ಟೆಂಪಲ್ ಟರ್ನ್ ದ ಕ್ಯಾಮ್ರಾ ಅಂಡ್ ಯೆಸ್ ಟರ್ನ್ ಹಿಯರ್ ದಿಸ್ ಇಸ್ ಮಾತಂಗ ಹಿಲ್ಸ್ ಹಿಯರ್ ಇಟ್ ಇಸ್ ಇನ್ ದ ಟಾಪ್ ಅಂಡ್ ಯು ಕ್ಯಾನ್ ಸಿ ವಿರೂಪಾಕ್ಷ ಟೆಂಪಲ್ ಹಿಯರ್ ಆ್ಯಂಡ್ ಇಟ್ ಇಸ್ ಕಮ್ ದೇರ್ ಇಸ್ ಅ ಕೃಷ್ಣ ಟೆಂಪಲ್ ಕೃಷ್ಣ ಬಜಾರ್ ಅಂಡ್ ಇಫ್ ಯು ಸೀ ದಿಸ್ ಸೈಡ್ ಲುಕ್ ಅಟ್ ಹಿಯರ್ ಲೋಟಸ್ ಮಹಲ್ ಸೊ ಎವ್ರಿಥಿಂಗ್ ಇನ್ ಒನ್ ಪಿಕ್ಚರ್ ಇನ್ ಒನ್ ವ್ಯೂ ಪಾಯಿಂಟ್ amazing view of Hampi. This place name called Tenali Rama Mandapa. So you should visit once in your life. Don't miss it. Look at this, such a amazing view. Tenali Rama Mandapa parisaradalage navu nama balabhagadalli brahmananna nodta aagtidivi adra himbhagadalli shivananna kuda nodabodu mahishasura martini matte ganesha devatigalannu kuda nodta idivi ee bagge bandrappa andre shiva ಮತ್ತು ಶಿವನ ಪರಿವಾರಗಳನ್ನು ಮತ್ತು ಮತ್ಸ್ಯಗಂಧಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಅದರ ಹಿಂಭಾಗಕ್ಕೆ ಹೋದರೆ ವಿಷ್ಣು ದೇವಲ್ಲದ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವೆಲ್ಕಮ್ ಟು ಹಂಪಿ.